ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಚ್ಚೆಯ ಹಾಕೋಣ ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಟೀಚರ್

सेतुबंध मालिकाया द्वितीय भाग अस्मिन्दिने भवति कक्षा प्रार्थनया आरंभं कुर्मः गुरु ब्रह्मा गुरु विष्णु गुरु देवो महेश्वरः गुरु साक्षात् परम ब्रह्मा तस्मै श्रीगुरवे गुरवे नमः वागर्तायो प्रक्तौ ವಾಗರ್ತ್ರತಿಪತ್ತಂದೇ ಪಾರ್ವತಿ ಪರಮೇಶ್ವರ ಗತವರ್ಷಸ ಶಿಕ್ಷಣ ಸಹ ಅರ್ಷಯ ಶಿಕ್ಷಣ ಪ್ರವಿ ಅನೆಯೋ ಮಧ್ಯೆ ಎಷ್ಟ ಕಕ್ಷಾ ಉತ್ತಮ ಸಂಬಂಧ ಕಲ್ಪಾಯತಿ ಪ್ರಿಯ ವಿಧ್ಯಾಥಿಗಳೇ ಕಳೆದ ವರ್ಷ ಅನೇಕ ವ್ಯಾಕರಣಂಶಗಳನ್ನು ನೀವು ಕಲ್ತಿದ್ದೀರಿ ಈ ವರ್ಷದ ಆರಂಭದಲ್ಲಿ ಹಿಂದೆ ಕಲಿತಂತಹ ವಿಷಯಗಳನ್ನು ಪುನಃಸ್ಮರಣೆ ಮಾಡಿಕೊಂಡು ನಾವು ಈ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡೋಣ ಎನ್ನುವ ದೃಷ್ಟಿಯಿಂದ ಬಂದ ಪಾಠ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಪ್ರಿಯ ಛಾತ್ರ ಅಸ್ಮಿನ್ ದಿನೇ ಸಂಧಿ ವಿಷಯ ಕೇಚನ ಅಂಶಾ ಅದ್ಯ ಪ್ರಭಾತೆ ಸೂರ್ಯಸ ಉದಯ ಬವತಿ अत्र अद्य प्रभाते एव सूर्यस्य उदयः भवति अद्य इति पदस्य अंतिम अक्षर अ इति भवति प्रभाते इति पदस्य आदि अक्षर प इति भवति प्रभाते अंतिम अक्षर ए एव इति पदस्य आदि अक्षर ए सूर्यस्य उदयः अकारः

ಉಂಟಾಗುವ ಬದಲಾವಣೆ ಇದು ಕನ್ನಡ ಭಾಷಾ ಕ ಕಥಾಯಿ ತಿ ನಾವು ಕಂ ಯತ್ರ ಸಂಹಿಬ್ರಚಿತ್ ವರ್ಣವ್ಯತ್ಯಯ ಬವಮೇವ ಸಂಧಿ ಏನು ಎಲ್ಲಿ ಸಂಹಿತ ಉಂಟಾಗುತ್ತೆ ಅಲ್ಲಿ ಯಾವುದಾದರೂ ಅಕ್ಷರಗಳು ಸ್ವಲ್ಪ ಬದಲಾವಣೆಯಾದರೆ ಅದನ್ನು ಸಂಧಿ ಎನ್ನುತ್ತೇವೆ ಯತ್ರ ಸಂಹಿಬಿ ತತ್ರ ಕ್ವಚಿತ್ ವರ್ಣವ್ಯತ್ಯಯ ಬವತಿ आयमेव संधि ही संधि ही संधि भेदाहा कति इत्यादयम् शाहा पश्यमाहा सूर्यस्य प्लस उदयाहा सूर्यस्य उदयाहा अत्रा सूर्यस्य इति पूर्वपदम् उदयाहि इति उत्तरापदम् सूर्यस्य पदस्या अंतिमाक्षरकाहा अ उदयाहि इति आदि आदियक्षराहा

विसर्ग संधि अच् संधि नामा स्वर संधि अपि कथयति हल् संधि नामा व्यंजन संधि विसर्ग संधि एवं प्रधान रूपेण संधि भेदाः त्रयः इह अच् संधि अथवा स्वर संधि भेदाः अस्मिन् सूते अच् संदयः भवन्ति स्वर संदयः भवन्ति

वृद्धि संधि यांतव आदेश संधि प्रथमं सवर्ण दीर्घ संधि अभ्यासं कुर्मह अ आकारस्य अ आकारे परे आकारः ई ईकारस्य ई ईकारे परे ईकारः ऊ कारस्य ऊ ऊकारे परे ऊकारः ऋ ऋकारस्य ऋ ऋकारे परे ಕಾರ ಆದಿಷ್ಟ भवति ಸವರ್ಣೇ ಸ್ವರೆ ಪರಸ್ಪರೆ ಪರೇ ದೀರ್ಘ ಅವಶಿಷ್ಯತೆ ಅಂದರೆ ಸಜಾತೀಯ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅದರ ದೀರ್ಘ ಸ್ವರವು ಆದೇಶವಾಗಿ ಬಂದರೆ ಅದನ್ನು ಸಂಧಿ ಎನ್ನುತ್ತೇವೆ ಅತ್ರ ಪಶ್ಯಂತು ಅ ಆ ಪ್ಲಸ್ ಅ ಆ ತಸ ಆ ದ್ವಿತೀಯವ

दीर्घ सवर्णदीर्घस उदाहरण पशा देवा प्लस आलय देवालय देवा पदस्य पदस अतिमाक्षर अकार आलय इति पदस्य आदि अक्षर आकार अतः अकार से आीर्घस्वर आ आदेश द्वितीय उदाहरणे, शाला प्लस आवरण

गुरु प्लस उपदेश गुरोपदेशकार से उकारे परे पर् दीर्घऊ आदेश पाणीनीसूत्र सवर्ण दीर्घस पाणीसूत्र अका सवर्णे दीर्घ अर्थावर्ण सवर्णे स्वरेपरे तस् दीर्घवर्ण आदिष्ट अवर्णनाम ಮಹೇಶ್ವರಸೂತ್ರೇ ಅ ಈ ಉಂಡ್ ರೂರಕ್ ಅ ಇಂದ ಕವರ್ಗಿನ ಅಕ್ಷರಗಳನ್ನು ಅಕ್ವರ್ಣಗಳು ಅಂತ ಹೇಳ್ತೀವಿ ಅತ ಅಕ್ವರ್ಣನ ಸವರ್ಣೆ ಸ್ವರೆ ಪರೆ ತೀರ್ಘವರ್ಣ ಆಧಿಷ್ಟ ಬಚ್ಸಂಧೇ ಗುಣಸಂಧಿ ಅ ಆಕಾರ ಅಥವಾ ಅ ಆಕಾರ ई कारे अथवा अ आकारस्य ऊ कारे परे अथवा अ आकारस्य रू रू कारे परे इकारस्य स्थाने इ अ इकारस्य द्वयो मध्ये एकारादिष्ठ भवति ऊ कारे परे ओकारादिष्ठ भवति रू रू कारे परे अर कारः आदिष्ठः भवति

उदाहरण रमा प्लस ईशा रमेश तथा महा प्लस उत्सव महोत्सव देव प्लस ऋषि देर्षि अमा पदस अक्षर आकार बवती ईशाई पदस आदि अक्षर ईकार अतोस्थ आदिष्ट දෘති අවදාාරණ මහාපස් උත්සව මහෝත්ස ව මහායිති පදස්්‍ය අන්තිමාක්ෂර ආකාරාභවති උත්සාවායිති පදස්යා ආධිස්රහා උකාරාභවති අත ආකාරුෂ්‍යය උකාරයේ පරේ ඕකාරහා ආධිෂ්ඨාභවතිී දේවාලස් රෘෂී දේවර්ශිහි දේවායිති පදස් අන්තිමක්ෂර कහ අකාරාභවති ಋಷಿತಿ ಪದಸಿಕ್ಷರಋಕಾರ ಅಥವಾ ಅಕಾರದ ಋಕಾರೆ ಪಡೆ ಅರ್ಕಾರ ಆಧಿಷ್ಟತಿ ತೃತೀಯಸಿಣ್ಸಿ ಇಕಾರ ಅಥವಾ ಋಕಾರ ಅಸವರ್ಣೇ ಸ್ವರೆ ಪರೆ ಸಜಾತಿಯ ಸ್ವರಗಳಲ್ಲ ವಿಜಾತಿಯ ಸ್ವರಗಳು ಬರಬೇಕು ಕಾರಣ ಏನದಕ್ಕೆ ಸಜಾತೀಯ ಸ್ವರಗಳು ಬಂದರೆ ಆಗ ನಾವು ಸವರ್ಣ ದೀರ್ಘ ಸಂಧಿಯನ್ನು ಮಾಡ್ತೀವಿ ಅಲ್ಲಿ ಸಂಧಿ ಮಾಡೋಕ್ಕಾಗಲ್ಲ ಇ ಇ ಉ ಊ ರ ರವರ್ಣಾನ ಅಸವರ್ಣ ಸ್ವರೇಪರೇ ಅತ್ರ ಹೆಣ್ ಆದೇಶ ಬಹುತಿ ಇ ಉ ರೂರು ಕಾರಗಳ ಮುಂದೆ ಸ್ವರಗಳು ಬಂದಾಗ ಎಣ ಆದೇಶ ಬರುತ್ತೆ ಅಸವರ್ಣಸ್ವರೆ ಪೇ ಕ ಆದೇಶ ಅತ್ರ ಯ ಇ ಅಕ್ಷರ ಆದೇಶ ಬಹತಿ ಊಕಾರ ಅಸವರ್ಣಸ್ವರೆ ಪರೆ ವ ಆಧಿಷ್ಟ ಬಹತಿ ಋಋಕಾರಣಸ್ವರೆ ಪೇ ರ ಅಸವರ್ಣ ಅಸವರ್ಣಸ್ವರೆ ಪರೆ ಲ ಆದಿಷ್ಟ ಬಹತಿ ಅತ ಎಲ್ಲಿ ಆದೇಶವಾಗಿ ಬರುತ್ತೆ ಅದನ್ನು ಎಣ್ಣನ್ ಕರೆಯಲಾಗುತ್ತೆ ಅತ್ರ ಅಗ್ರೆ ಪಶ್ಯಾ ಇ ಊವರ್ಣಾಂ ಅಸವರ್ಣೆ ಅಚಿ ಪರೇ ಯ ಆದೇಶ ಬಹತಿ ಅಂದರೆ ಇ ಊವರ್ಣಗಳ ಮುಂದೆ ಅಸವರ್ಣ ಅಚಿ ಅಚಿ ಅಚ್ ಅಂದರೆ ಸ್ವರ ಅಂತ ಅರ್ಥ ಗೊತ್ತಿದೆ ಆಗಲೇ ಅಸವರ್ಣ ಸ್ವರಗಳು ಬಂದಾಗ ಅತ್ರ ಅಕಾರಸ್ಥನೆ ಯಕಾರಸ್ಥನೆ ವ ಋಕಾರಸ್ಥನೆ ರ ಋಕಾರಸ್ಥನೆ ಲ ಆದೇಶ ಬಹು ಇ ಇರ್ಣಾಂ ಸ್ಥಾನೇ ಅಥವಾ ಪರೆ ಅಸವರ್ಣ ಸ್ವರೆ ಬಹತಿ ತದಾ

ಯತ್ರ ಯ ಲ ಆದೇಶ ಬಾ ಯಿ ನೃದ್ಧಸಂಧಿ ಅ ಆಕಾರೆ ಪಡೆ ಅಥವಾ ಅ ಆಕಾರೆ ಪರೆ ಏಕಾರೇ ಪಡೆ ಐಕಾರೆ ಪರೆ ಔಕಾರ ಆಿಷ್ಟತಿ ವೃದ್ಧಿಸಂಧಿ ಯಾವಾಗುತ್ತೆ ಅ ಆಕಾರಗಳಿಗೆ ಐಕಾರಗಳು ಪರವಾದಾಗ ಐಕಾರವು ಔಕಾರಗಳು ಪರವಾದಾಗ ಔಕಾರವು ಆದೇಶವಾಗಿ ಬರುತ್ತೆ ಅ ಅಆಕಾರೆ ಪರೆ ಐಕಾರ ಅ ಆಕಾರೇ ಪರೆ ಔಕಾರ ಆದಿಷ್ಟತಿ ಅಯಂ ವೃದ್ಧಿ ಸಂಧಿ ಅಗ್ರೆ ಉದಾಹರಣೆ ಪಶ್ಯಾಮ ಪ್ಲಸ್ ಎಕಃ एकाय एक पद से अंतिम अक्षर अकार उत्तर पद से आदि अक्षर एकार अत अकार से एकारे परे द्वयो वर्णयो स्थाने ऐकार आदिष्ट भवति द्वितीय उदाहरणे वन प्लस औषधम वन औषधम पदस्य अंतिम अक्षर अकार भवति औषधम पदस्य आदि अक्षर

गंगा प्लस ओघ गौ आक्षर पूर्वप से अतिमाक्षर आकार बोति तस् ओकार अत एक वर्णय स्था ओकार आदिष्ट अतः से ऐकारे परे ऐसी पर ओकार आदि अयं वृद्धि संधि अकारस्या एआई कार्ये परे अथवा अकारस्या ओओ कार्ये परे आई का परे ओ का रहा आदिस्था बहुत ही वृद्धि संधि उदाहरण एका प्लस एका एकाय कहा एका वना, वना प्लस ओषधम वनाओषधम अष्टा प्लस ईश्वरीयम अष्टईश्वरीयम गंगा प्लस ओगा ಗಂಗೌಗ ಯಾಂತ ವಾಂತಾದೇಶ ಸಂಧಿ ಕನ್ನಡ ಭಾಷಾಯ ಯಕಾರಾಗಮ ವಕಾರಾಗಮ ಸಂಧಿ ಇತಿ ಉಚ್ಚಂತೆ ಆ ಸಂಧಿಯನ್ನೇ ನಾವು ಸಂಸ್ಕೃತದಲ್ಲಿ ಯಾಂತ ವಾಂತಾದೇಶ ಸಂಧಿ ಎನ್ನುವುದಾಗಿ ಕರೆಯುತ್ತೇವೆ ಎ ಐ ಓ ಔ ಏತಯೋ ವರ್ಣಾಂ ಪರೇ ಸ್ವರಾಹ ಬವಂತಿ ತದಾ ಅಯ ಐ ಅವ ಆವ್ ಆದೇಶ ಬಹುತಿ ಏಚೋ ಅಯ ವಹ ಪಾಣಿ ಸೂತ್ರ ಭವತಿ ಎಚ್ ವರ್ಣಾ ನಾಂ ವರ್ಣನಾಮ ಎ ಓಂಗ್ ಐ ಔಚ್ ಮಹೇಶ್ವರ ಸೂತ್ರದಲ್ಲಿ ನೀವು ಕಳೆದ ವರ್ಷ ಅಧ್ಯಯನ ಮಾಡಿದ್ದೀರಿ ವರ್ಣಗಳ ಮುಂದೆ ಸ್ವರಗಳು ಬಂದಾಗ ಅಯ ಆಯ್ ಅವಾಗಿ ಇವು ಆದೇಶವಾಗಿ ಬಂದರೆ ಅಯ ಆಯ್ ಆದೇಶ ಬಂದರೆ ಅದನ್ನು ಯಾಂತಾದೇಶವೆಂತಲೂ ಅವ ಆದೇಶ ಬಂದರೆ ಅದನ್ನು ವಾಂತಾದೇಶ ಎನ್ನುವುದಾಗಿಯೂ ನಾವು ಕರೆಯುತ್ತೇವೆ ಅದರ ಉದಾಹರಣೆ ಹರೆ ಪ್ಲಸ್ ಎ ಹರ ಎ ದ್ವಿತೀಯ ಉದಾಹರಣೆ ವಿಷ್ಣು ಪ್ಲಸ್ ಎ ವಿಷ್ಣವೆ ತೃತೀಯ ಉದಾಹರಣೆ ದ್ವೌ ಪ್ಲಸ್ ಅಪಿ ದ್ವಾವಪಿ ಚತುರ್ಥ ಉದಾಹರಣೆ ಗೈ ಪ್ಲಸ್ ಅಕಃ ಗಾಯಕ ಅದರ ಪಶ್ಯಂತು ಹರೆ ಪ್ಲಸ್ ಎ हरे ये हरे ये ती अंतिम ए कारा बोलते ए ये ती अतः ए कारस स्वरे परे अय आदेश हाँ द्वितीय उदाहरणे विष्णु प्लस ए विष्णु प्लस ए ओ कारस या ए ये ती परे बोलते अतः अव आदेश हाँ बोलते विष्णु में प्लस अपि द्वाव अपि

ಅ भवति ಆ ಬಹತಿ ಅಷ್ಟು ಎಸ್ತಿ ಚಿಹ್ನ ಬಹುತಿ ಸಂಸ್ಕೃತ ಭಾಷಾ ಅವಗ್ರಚಿಮಿತಿ ಕಥಾಯತಿ ಅದಕ್ಕೆ ಅವಗ್ರಚಿಹ್ನೆ ಅಂತ ಕರಿತೀವಿ ಎಸ್ ಮಾರ್ಕ್ ಏನು ಸೂಚಿಸುತ್ತೆ ಅಂದರೆ ಅಸ್ವಕಾರ ಅಲ್ಲಿ ಹಸ್ವಕಾರ ಇದೆ ಅನ್ನೋದನ್ನು ಅದು ಸೂಚಿಸ್ತಾ ಇದೆ ಪದಾಂತೆ ಪದಾತೆ ಏಕಾರ

विप्रो प्लस असौ विप्रो असौ ओकारस्य से परे पूर्व रूप आदिष्ट भवति अतः अत्र एओकार से अथवा पदांते एओकार से ह्रस्वकारे परे अत्र पूर्व रूप आदिष्ट भवति प्रिय छात्राः एतत् पर्यन्तं अच्छन्दीनां विषये वयं सर्वे जानीमः अत्र ಕೇಚನ ಅಭ್ಯಾಸ ಕೂಡ ಪ್ರಥಮ ಸಂಯೋಜ್ಯ ಲಿಖತ ವೃದ್ಧಿರೇಚಿ ಆದ್ಗುಣ ಆಕಶವರ್ಣೀ ದೀರ್ಘ ಏಂಗ ಪದಾಂತಾದತಿ ಇಕೋ ಎಣಚಿ ಒಂದು ವಿಭಾಗದಲ್ಲಿ ಎಲ್ಲ ಪಾಣಿನೀಯ ಸಂಧಿಗೆ ಸಂಬಂಧಪಟ್ಟ ಪಾಣೀಯ ಸೂತ್ರಗಳನ್ನು ಕೊಡಲಾಗಿದೆ ಎರಡನೇ ವಿಭಾಗದಲ್ಲಿ ಆ ಸಂಧಿಗಳ ಹೆಸರನ್ನು ಕೊಡಲಾಗಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಸಂಯೋಜ್ಯ

यण सन्धेः पाणिनी अतः संयोज्य लिखता इति उत्तरं किं वृद्धिरेचि वृद्धि सन्धि वृद्धि सन्धिः आदगुणः गुण सन्धिः अकस्वर्णे सवर्ण दीर्घ सन्धिः एङा पदांतः अदति पूररूप सन्धिः इको यणचि यण सन्धि द्वितीय अभ्यासम् विजातीय पदं लिखता अत्र पश्यन्तु ततेति

महा प्लस ऋषि महर्षि गुणसंधि अतः तथेति देवोत्सव महर्षि एक गुणसंधे गुणस इति प्लस आदि इत्यादि संधि यण संधि द्वितीय अभ्यास लोप गुण वृद्धिए लोप पदम किं लोप युणवृद्धि यण ಏತೆ ಸಂಸ್ಕೃತ ಸಂದೆಯ ಲೋಪ ಇತಿ ಕನ್ನಡ ಸಂಧಿ ತೃತೀಯ ಉದಾಹರಣೆ ಯವರಲ ಎ ಓ ಆರ್ ಐ ಔ ಆರ್ ಇಲ್ಲಿ ಬರುತ್ತದೋ ಯವರಲ ಎಣ್ ಎ ಓ ಆರ್ ಗುಣ ಐ ಔ ಆರ್ ವೃದ್ಧಿ ಅಂ ಅಹಾ ಎನ್ನುವಂಥದ್ದು ಸಂಧಿಕೆ ಸಂಬಂಧಪಟ್ಟಿದ್ದಲ್ಲಾದ್ರಿಂದ ಅಂ ಅಹಾ ಎನ್ನುವಂಥದ್ದು ವಿಜಾತೀಯ ಪದಂ ಚತುರ್ಥ ಉದಾಹರಣೆ ಗುರುಪದೇಶ వాగ్దేవి చేతి గురు ప్లస్ ఉపదేశ గురుపదేశ శ్రవణదీర్ఘసంధి పితృదేశ పిత్రాదేశ ఎణ్ సంధి చ ప్లస్ ఇతి చేతి గుణసంధి వాగ్దేవి ఉదాహరణం వ్యంజనసంధే ఉదాహరణం అది స్వరసంధికి సంబంధపల్లా వాక్ ప్లస్ దేవి వాగ్దేవి అంత బరుతే అది వ్యంజనసంధి ఉదాహరణ అద్రం అదూ విజాతీయ పదం ಚತ್ ಪಂಚಮ ಉದಾಹರಣೆ ಪೂರ್ವಪದಂ ಜನಪದಂ ಉತ್ತರ ಪದಂ ಸಮಸ್ತ ಪದಂ ಪೂರ್ವ ಪದ ಉತ್ತರ ಪದ ಸಮಸ್ತ ಎನ್ನುವಂಥದ್ದು ಸಂಧಿಗೆ ಸಂಬಂಧಪಟ್ಟಂಥ ಅಂಶಗಳಾಗಿದೆ ಜನಪದ ಎನ್ನುವಂಥದ್ದು ಸಂಧಿಗೆ ಸಂಬಂಧಪಟ್ಟಿದ್ದಲ್ಲ ಅಂಡ್ ಜನಪದಂ ಎನ್ನುವಂಥದ್ದು ವಿಜಾತೀಯ ಪದಂ ತೃತೀಯ ಉದಾಹರಣೆ ಸಂಧಿಂ ವಿಭಜ್ಯ ಸಂಧಿನಾಮ ಲಿಖತ कॉट्यर महेतिहास कोसौ नई हरए अतः सन्धि विभाग कथम पशा कोटि प्लस अतर कॉट्यर महा प्लस महेतिहास को प्लस असौ असौ न प्लस एव नैव हरे प्लस ए हरये कोटि प्लस अंतर क

पठत संस्कृतं वदत संस्कृतं पठत संस्कृतं वदत संस्कृतं प्लसतु संस्कृतं चिरं गृहे गृहे च पुनरपि पठत संस्कृतं वदत संस्कृतं पठत संस्कृतं वदत संस्कृतम् वाईभवम्‍ वेदवांबयम् ज्ञानवाईभवम्‍ वेदवांबयम् लसत्यत्र भवपया पहारी मुनि फिरादितम् प्रणयना कितिरादिता प्रणयना व्यासभास कालिदास बाणमुख्य कवि संस्कृतं वदत संस्कृतं पठत संस्कृतं वदत संस्कृतं स्थानमुर्जितं यस्य मन्वते स्थानमूर्जितं यस्य मन्वते वाक्विचिन्तका हि वाक्यो यस्य वीक्ष्यमधुरतां यदि विना जना नैव जानते जगदिना जना नैव जानते भारतीयसंस्कृतिं सनातनापितां वरं पठत संस्कृतं वदत संस्कृतं पठत संस्कृतं वदत संस्कृतं जय संस्कृतं संस्कृतिस्तथा जयत संस्कृत संस्कृति तथा संस्कृत संस्कृति प्रणयनाख्यमुकूल जयत संस्कृत जयत मनुकूल जयत जयत संस्कृत जयत जयत मनुकूल पठत संस्कृत वदत संस्कृत पठत संस्कृत वदत संस्कृत

यूम सर्वे अन्यानि उदाहरणानि स्वीकृत्य पुनः पुनः अभ्यास कुर्वन्तु मम कृष्णीभ संस्कृत शिक्षक बसवनगुडी मध्ये वास्व विद्या केौशशाला अहम शुभं अस्म वदतु संस्कृतं जयतु जयत भारत ను క్షణ మనయల్లు కలియో కలికయొస హలి జొతేగూడికోణ సంతసది కలియో నమ్మ ఈ క్లాసినలి